ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ ಇವತ್ತು ನಾನು ತೋರಿಸ್ತಾ ಇರುವಂಥ ರೆಸಿಪಿ ಅಡಿಗಾಸ್ ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಹಾಗೆ ಸಾಂಬಾರನ್ನು ತುಂಬಾ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಹೋಟೆಲ್ ರೀತಿಯೇ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ ಇಡ್ಲಿ ಹಿಟ್ಟನ್ನು ತಯಾರಿಸ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಲೋಟದಲ್ಲಿ 4 ಲೋಟದಷ್ಟು ಈ ಇಡ್ಲಿ ಅಕ್ಕಿ ಬರುತ್ತಲ್ವಾ ಇಡ್ಲಿ ರೈಸ್ ಅದನ್ನು ಹಾಕೋತಾ ಇದ್ದೀನಿ 4 ಕಪ್ಪಿನಷ್ಟು ಹಾಕೋಬೇಕು ನಿಮಗೆ ಇಡ್ಲಿ ರೈಸ್ ಅವೈಲೇಬಲ್ ಇಲ್ಲ ಅಂದ್ರೆ ನಾರ್ಮಲ್ ಊಟದ ಅಕ್ಕಿ ಕೂಡ ಹಾಕೋಬಹುದು ಹಾಗೆ ಇನ್ನೊಂದು ಪಾತ್ರೆಗೆ ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಉದ್ದಿನಬೇಳೆ ಹಾಕುತ್ತಿದ್ದೀನಿ ಹಾಗೆ ಅರ್ಧ ಕಪ್ಪಿನಷ್ಟು ಅವಲಕ್ಕಿ ಹಾಕುತ್ತಿದ್ದೀನಿ ದಪ್ಪ ಅವಲಕ್ಕಿ ನಂತರ ಮತ್ತೊಂದು ಕಪ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಅರ್ಧ ಕಪ್ಪಿನಷ್ಟು ಈ ಸಾಬೂದಾನ ಅಥವಾ ಸಬಕ್ಕಿ ಅಂತಾರಲ್ವಾ ಅದನ್ನ ಹಾಕುತ್ತಿದ್ದೀನಿ ನಂತರ ಇದಿಷ್ಟನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದು ಮೂರು ಐಟಂನ ಸೆಪರೇಟ್ ಆಗಿ ನಾವು ನೆನೆಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಇಡ್ಲಿ ಸಾಫ್ಟ್ ಆಗಿ ಬರೋದಿಲ್ಲ ಆನಂತರ 6 ರಿಂದ 7 ಗಂಟೆಗಳ ಕಾಲ ಇದನ್ನ ನೆನೆಸಿಟ್ಕೋಬೇಕು ಇವಾಗ 6 ರಿಂದ 7 ಗಂಟೆಗಳ ಕಾಲ ನೆನೆಸಿಟ್ಕೊಂಡಾಯ್ತು ಇವಾಗ ನೋಡಿ ಎಷ್ಟು ಸಾಫ್ಟ್ ಆಗಿ ಮೆತ್ತಗಾಗಿದೆ ಇವಾಗ ಇದನ್ನ ರುಬ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಎಲ್ಲಾ ಐಟಮ್ಸ್ ಚೆನ್ನಾಗಿ ಸೋಕ್ ಆಗಿದೆ 6 ರಿಂದ 7 ಗಂಟೆಗಳ ಕಾಲ ನೀವು ಇದನ್ನ ಗ್ರೈಂಡರ್ ಗಾದ್ರು ಹಾಕಬಹುದು ಅಥವಾ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಹಾಗೆ ಆದರೂ ರುಬ್ಕೋಬಹುದು ಅದು ನಿಮಗೆ ಬಿಟ್ಟಿದ್ದು ಇಲ್ಲಿ ನಾನು ತೋರಿಸ್ತೀನಲ್ವಾ ಈ ರೀತಿಯಾಗಿ ನೀವು ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಅಕ್ಕಿ ಸಬ್ಬಕ್ಕಿ ಹಾಗೆ ಅವಲಕ್ಕಿ ಮತ್ತೆ ಉದ್ದಿನಬೇಳೆ ಎಲ್ಲದನ್ನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ರುಬ್ಕೋತಾ ಇದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಸೆಪರೇಟ್ ಆಗಿ ಕೂಡ ನೀವು ರುಬ್ಕೊಂಡ್ಬಿಟ್ಟು ನಂತರ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ರುಬ್ಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಆಗುತ್ತೆ ಆ ಕಾರಣಕ್ಕಾಗಿ ನಾನು ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಕೋತಾ ಇದ್ದೀನಿ ನೋಡಿ ಇವಾಗ ಈ ಮಿಕ್ಸರ್ಗೆಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ರುಬ್ಕೊಂಡಿದ್ದಾಯಿತು ಇದರ ಟೆಕ್ಸ್ಚರ್ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೋಬೇಕು ಯಾವುದೇ ಕಾರಣಕ್ಕೂ ತರಿತರಿಯಾಗಿ ಇರಬಾರ್ದು ಸಾಫ್ಟಾಗಿ ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ತೆಕ್ಕೋತಾ ಇದ್ದೀನಿ ನಾವು ಯಾವ ಪಾತ್ರೆಯಲ್ಲಿ ಹಿಟ್ಟನ್ನು ಇಡ್ತೀವೋ ಫರ್ಮೆಂಟೇಷನ್ಗೆ ಆ ಪಾತ್ರೆಗೆ ತೆಕ್ಕೋತೀನಿ ನಂತರ ಇದು ಎಲ್ಲ ಪದಾರ್ಥಗಳನ್ನು ರುಬ್ಕೊಂಡಿದ್ದಾಯಿತು ಇವಾಗ ಒಮ್ಮೆ ಚೆನ್ನಾಗಿ ನಾನೊಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೋತಿದ್ದೀನಿ ಇವು ಕೈಯಲ್ಲಿ ಬೇಕಿದ್ರೂ ಮಿಕ್ಸ್ ಮಾಡ್ಕೋಬಹುದು ವೆದರು ತುಂಬ ಕೋಲ್ಡ್ ಆಗಿದೆ ಹಾಟ್ ಇಲ್ಲ ಅನ್ನೋದಾದರೆ ಫರ್ಮೆಂಟೇಷನ್ ಆಗೋದು ಕಷ್ಟ ಆಗುತ್ತೆ ಹಾಗಾಗಿ ಈ ಟೈಮಲ್ಲೇ ನೀವು ಉಪ್ಪನ್ನು ಸೇರಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ನಾನಿಲ್ಲಿ ಈ ಟೈಮಲ್ಲಿ ಉಪ್ಪನ್ನೇನೂ ಸೇರಿಸ್ಕೋತಾ ಇಲ್ಲ ನೋಡಿ ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸುಮಾರು 8 ಗಂಟೆಗಳ ಕಾಲ ಫರ್ಮೆಂಟೇಷನ್ ಬಿಟ್ಟಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೇಲೆವರೆಗೂ ಉಬ್ಬಿ ಬಂದುಬಿಟ್ಟಿದೆ ನಿಮಗೆ ಬೇಕು ಅಂದರೆ 2 ಪಾತ್ರೆಗೆ ಹಾಕೋಬಹುದು ನಾನಿಲ್ಲಿ ಈ ಮಿಸ್ಟೇಕ್ ಮಾಡಿಬಿಟ್ಟೆ ಹಾಗಾಗಿ ನಾನು ಬೆಳಗ್ಗೆ ಎದ್ದ ಮೇಲೆ ಇನ್ನೊಂದು ಪಾತ್ರೆಗೆ ಇದನ್ನು ಹಾಕೋತಾ ಇದ್ದೀನಿ ನೋಡಿ ತುಂಬ ಕಲಸೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ಮೇಲ್ಮೇಲೆ ಮಾತ್ರ ಕಲಸ್ಕೊಳ್ಳಿ ಆವಾಗ ಅದರೊಳಗಿರುವಂಥ ಏರ್ ಬಬಲ್ಸ್ ಎಲ್ಲ ಹಾಗೆ ಇರುತ್ತೆ ಇಡ್ಲಿ ಅಥವಾ ದೋಸೆ ಯಾವುದೇ ಹಿಟ್ಟಾದರೂ ಅಷ್ಟೇ ಆವಾಗ ಪ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೋತಿದ್ದೀನಿ ನಂತರ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಿಟ್ಟಿಗೆ ಇದು ಕೂಡ ಅಷ್ಟೇ ಉಪ್ಪು ಹಾಕಿದ ಮೇಲೆ ಲೈಟಾಗಿ ಮಿಕ್ಸ್ ಮಾಡಬೇಕು ತುಂಬ ಹಾರ್ಡಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಇಡ್ಲಿ ಹಿಟ್ಟು ರೆಡಿ ಆಯಿತು ಇಡ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಬಟ್ಲಲ್ಲಿ ಎಣ್ಣೆ ತೊಗೊಂಡ್ಬಿಟ್ಟು ಇಡ್ಲಿ ಪ್ಲೇಟ್ಸ್ಗಳನ್ನು ನೀಟಾಗಿ ಗ್ರೀಸ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೂ ಪರವಾಗಿಲ್ಲ ನೀವು ತುಪ್ಪ ಬೇಕಿದ್ರೂ ಅಪ್ಲೈ ಮಾಡ್ಕೋಬೋದು ಗ್ರೀಸ್ ಮಾಡೋದಕ್ಕೆ ನಂತರ ರೆಡಿಯಾಗಿರುವಂಥ ಹಿಟ್ಟನ್ನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಈ ಇಡ್ಲಿ ಪ್ಲೇಟ್ಸ್ಗಳಿಗೆಲ್ಲ ಹಾಕೋಬೇಕಾಗತ್ತೆ ಇದಕ್ಕೆ ನಾವು ಸೋಡಾ ಅಥವಾ ಈನು ಯಾವುದನ್ನು ಹಾಕೋ ಅಂತ ಅವಶ್ಯಕತೆ ಇಲ್ಲ ಚೆನ್ನಾಗಿ ಫರ್ಮೆಂಟ್ ಆಗಿರೋದ್ರಿಂದ ಹಾಗೆ ಈ ಇಡ್ಲಿ ಪ್ಲೇಟ್ಸ್ಗೆ ಹಾಕೋತಿದ್ದೀನಿ ಸುಮಾರು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ಇಡ್ಲಿ ಅಥವಾ ದೋಸೆಗೆ ನೀವು ಯಾಕೆ ಸೋಡಾ ಹಾಕ್ತಾ ಇಲ್ಲ ಅಂತ ಚೆನ್ನಾಗಿ ಫರ್ಮೆಂಟ್ ಆಗಿರೋಂಥ ಹಿಟ್ಟಿಗೆ ಸೋಡಾ ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ಹಾಕ್ತಾ ಇಲ್ಲ ಈ ಇಡ್ಲಿಗಳಿಗೆ ನಂತರ ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಇಡ್ಲಿ ಪ್ಲೇಟ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ಸುಮಾರು 18 ರಿಂದ 20 ನಿಮಿಷದವರೆಗೂ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಬೇಯಿಸಿದ್ದು ರೆಡಿ ಆಯಿತು ಇಡ್ಲಿಗಳು ತುಂಬ ಸಾಫ್ಟಾಗಿರುತ್ತೆ ನೀವು ಎಲ್ಲೂ ತಿಂದಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಇಡ್ಲಿಗಳು ನೋಡಿ ಎಷ್ಟು ಸಾಫ್ಟಾಗಿ ಈಸಿಯಾಗಿ ತೆಗೆದು ಬಿಡಬಹುದು ನೋಡಿ ಇಲ್ಲಿ ತುಂಬ ಅಂದರೆ ತುಂಬ ಸಾಫ್ಟು ನಾನಿಲ್ಲಿ ಒಂದೇ ಒಂದು ಇಡ್ಲಿನ ತೋರಿಸ್ತೀನಿ ಹೇಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಇಲ್ಲಿ ಮುಟ್ತಾ ಇದ್ದರೆ ಒಳ್ಳೆ ಮೃದುವಾದ ಹತ್ತಿ ಮುಟ್ಟೋ ಅಷ್ಟು ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಪ್ಲಫಿಯಾಗಿ ಬಂದಿದೆ ಇದು ಅಕ್ಕಿಯಲ್ಲಿ ಮಾಡಿರುವಂಥ ಇಡ್ಲಿ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುರಿದು ತೋರಿಸ್ತಿದ್ದೀನಿ ಸಿಕ್ಕಾಪಟ್ಟೆ ಪ್ಲಫಿ ಹಾಗೆ ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ
ಒಳ್ಳೆ ಸ್ಪಾಂಜ್ ರೀತಿಯಲ್ಲಿ ಇರುತ್ತೆ ಇಡ್ಲಿಗಳು. ನೋಡಿ ಇಡ್ಲಿ ರೆಡಿ ಆಯಿತು. ಹೋಟೆಲ್ ಸ್ಟೈಲ್ನ ಇಡ್ಲಿ ತುಂಬ ಟೇಸ್ಟಿ, ಮತ್ತು ಮಾಡೋದು ಅಷ್ಟೇ ಈಸಿ ನೋಡಿದ್ರಲ್ವಾ. ಇವಾಗ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಒಂದು ಕುಕ್ಕರ್ಗೆ ಒಂದು ಚಿಕ್ಕ ಲೋಟ, ಟೀ ಲೋಟ ಅಥವಾ ಕಾಫಿ ಲೋಟ ಇರುತ್ತಲ್ವ, ಅದರಲ್ಲಿ ಬೇಳೆ ತೊಗೊಂಡ್ಬಿಟ್ಟು ಇಟ್ಟಿದ್ದೀನಿ. ನಂತರ ಒಂದೇ ಒಂದು ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬೇಳೆನ. ಅದರಲ್ಲಿರೋಂಥ ಮೇಲೆ ಸಿಪ್ಪೆ ಅಥವಾ ಡಸ್ಟು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಎರಡರಿಂದ ಮೂರು ಬಾರಿ ಈ ಬೇಳೆ ಮತ್ತು ಟೊಮ್ಯಾಟೊನ ವಾಶ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆ ಅಥವಾ ಅರಿಶಿನ ಬೇಕಿದ್ರೂ ಹಾಕೋಬಹುದು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೂರಿಂದ ನಾಲ್ಕು ವಿಷಲ್ಲು ಕೂಗಿಸ್ಕೋಬೇಕಾಗತ್ತೆ. ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಿದ್ದೀನಿ, ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಹಾಕೋತಿದ್ದೀನಿ. ನಂತರ ಇದಕ್ಕೆ ಒಂದು ಇಂಚಿನಷ್ಟು ಚಕ್ಕೆ, ಹಾಗೆ 8-10 ಮೆಣಸುಕಾಳು, ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಡ್ರೈಯಾಗಿ ಹುರ್ಕೋಬೇಕು. ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಸುಮಾರು 1-2 ನಿಮಿಷಗಳ ಕಾಲ ಹುರ್ಕೊಂಡ್ಬಿಟ್ರೆ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ. ಇವಾಗ ಅರ್ಧ ಹುರಿದಿದ್ದಾಗಿದೆ. ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೋತಿದ್ದೀನಿ. ಇದೊಂದು ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಕೊಡುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಗಸಗಸೆ ಹಾಕೋದ್ರಿಂದ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ 1 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ಡ್ರೈಯಾಗಿ ಕೆಂಪಗೆ ಹುರ್ಕೊಂಡಿದ್ದು ರೆಡಿ ಆಯಿತು. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ನಂತರ ಅದೇ ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ರೀತಿ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋತಿದ್ದೀನಿ. ಇದು ಕೂಡ ಅಷ್ಟೇ, ಸಿಮ್ಮ ಇಟ್ಕೊಂಡ್ಬಿಟ್ಟು ಫ್ಲೇಮನ್ನು ಹುರ್ಕೋಬೇಕು. ಆವಾಗ ಎಲ್ಲ ಮಸಾಲೆ ಪದಾರ್ಥಗಳು ಒಳ್ಳೆ ಘಮ ಬಿಡುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಯಾವಾಗಲೂ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಆ ನಂತರ ಮಿಕ್ಸಿ ಜಾರ್ಗೆ ಒಂದು 2 ಹಿಡಿಯಷ್ಟು ಕಾಯಿ ತುರಿ ಹಾಕೋತಿದ್ದೀನಿ. ನಂತರ ಒಂದು ಟೊಮ್ಯಾಟೋನ ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಒಂದು ಟೊಮ್ಯಾಟೊ ಬೇಯೋದಕ್ಕೆ ಇಟ್ಟಿದ್ದೀವಿ ಕುಕ್ಕರಲ್ಲಿ, ಇನ್ನೊಂದು ಟೊಮ್ಯಾಟೋನ ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ತುಂಬ ಸಾಫ್ಟಾದ ಪೇಸ್ಟಾಗಿ ರುಬ್ಕೋಬೇಕು. ತರ್ತರಿಯಾಗಿದ್ದರೆ ಸಾಂಬಾರು ರುಚಿಯಾಗಿರೋದಿಲ್ಲ, ಹಾಗಾಗಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2-3 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನಿಮಗೇನಾದರೂ ಸಾಂಬಾರು ಈರುಳ್ಳಿ ಅವೈಲಬಲ್ ಇದ್ದರೆ, ಚಿಕ್ಕ ಚಿಕ್ಕದು ಗುಂಡು ಗುಂಡಾಗಿರುತ್ತಲ್ವ, ಅದು ಅವೈಲಬಲ್ ಇದ್ದರೆ ಅದನ್ನೇ ಯೂಸ್ ಮಾಡಿ. ನಾನು ಅದನ್ನೇ ಪ್ರಿಫರ್ ಮಾಡೋದು. ಅದು ನನಗೆ ಅವೈಲೇಬಲ್ ಇಲ್ಲ ಅನ್ನೋ ಕಾರಣಕ್ಕೆ ಈ ನಾರ್ಮಲ್ ಈರುಳ್ಳಿನೇ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಸಾಂಬಾರು ಈರುಳ್ಳಿ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರು. ಇವಾಗ ಈರುಳ್ಳಿನ ಬಾಡಿಸ್ಕೊಂಡಿದ್ದಾಯಿತು. ನಂತರ ಒಂದು ಸಾಂಬಾರು ಮಾಡೋವಂಥ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಬೇಯಿಸಿಟ್ಕೊಂಡಿರೋವಂಥ ಬೇಳೆ ಹಾಗೆ ಟೊಮ್ಯಾಟೊ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಿದ್ದೀನಿ. ನಂತರ ರುಬ್ಕೊಂಡಿದ್ದೀವಲ್ವ ಪೇಸ್ಟು, ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಂಬಾರ್ಗೆ. ನೋಡಿ ಇಲ್ಲಿ ಇಷ್ಟು ನೀರಾಗಿದ್ದರೆ ಸಾಕಾಗತ್ತೆ. ನಿಮಗೆ ಗೊತ್ತಾಗತ್ತಲ್ವ ಸಾಂಬಾರು ಎಷ್ಟು ನೀರು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ನೀರು ಹಾಕ್ಕೊಳ್ಳಿ. ನೋಡಿ ಇಷ್ಟು ನೀರಿದ್ದರೆ ಸಾಕಾಗತ್ತೆ. ತುಂಬ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಸಾಂಬಾರು ಕುದೀತಾ ಕುದೀತಾ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಂತರ ಬಾಡಿಸಿಟ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕೋತಿದ್ದೀನಿ. ಈರುಳ್ಳಿ ತಿನ್ನಲ್ಲ ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು, ಆದರೆ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬಟ್ ಒಳ್ಳೆ ಟೇಸ್ಟ್ ಅಂತೂ ಇರುತ್ತೆ. ನೋಡಿ ಇವಾಗ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರೋಂಥ ನೀರನ್ನು ಕೂಡ ಹಾಕ್ಕೊತಿದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತೀನಿ. ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಆವಾಗ ಒಳ್ಳೆ ರುಚಿ ಕೊಡುತ್ತೆ. ನಂತರ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕೋತಿದ್ದೀನಿ. ಹೋಟೆಲ್ ಸಾಂಬಾರ್ಗಳಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಇರುತ್ತೆ ಸ್ವೀಟು, ಹಾಗಾಗಿ ನಿಮಗೆ ಇಷ್ಟ ಆಗೋದಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಕೂಡ ಹಾಕ್ಕೋಬೋದು. ನಂತರ ಕರಿಬೇವು ಹಾಗೆ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾದ ಹೋಟೆಲ್ ಸಾಂಬಾರು ರೆಡಿಯಾಗುತ್ತೆ. ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಿದ್ದೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂತು. ಚೆನ್ನಾಗಿ ಒಂದು 2-3 ಕುದಿ ಕುದಿಸ್ಕೊಂಡ್ಬಿಟ್ರೆ ರುಚಿಯಾದ ಸಾಂಬಾರು ರೆಡಿಯಾಗುತ್ತೆ. ಇವಾಗ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಚಟ್ಪಟ ಅಂದಮೇಲೆ ಇಂಗನ್ನು ಹಾಕೋತಿದ್ದೀನಿ. ಇಂಗು ಆಪ್ಷನಲ್ಲು. ಈ ಟೈಮಲ್ಲಿ ನಿಮಗೆ ಬೇಕು ಅಂದರೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು. ಆ ನಂತರ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಒಗ್ಗರಣೆ ಕೂಡ ರೆಡಿ ಆಯಿತು. ಇದನ್ನು ಸಾಂಬಾರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ.
ರುಚಿಯಾದ ಹೆಲ್ದಿಯಾದ ಹೋಟೆಲ್ ಸ್ಟೈಲ್ನ ಸಾಂಬಾರು ರೆಡಿ ಆಯಿತು. ಸಿಕ್ಕಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಸಾಂಬಾರು ಕಲರ್ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ. ಹೋಟೆಲ್ ರೀತಿಯಲ್ಲೇ ಇರುತ್ತೆ, ಗೊತ್ತಾಗೋದೇ ಇಲ್ಲ ಹೋಟೆಲ್ ಯಾವುದು ಮನೆಯದ್ಯಾವುದು ಅಂತ. ಅಷ್ಟು ಒಳ್ಳೆ ರುಚಿ ಕೊಡುತ್ತೆ ಈ ಸಾಂಬಾರು. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ದರ್ಶಿನಿ ಅಥವಾ ಹೋಟೆಲ್ ಸ್ಟೈಲ್ನ ಇಡ್ಲಿ ಮತ್ತು ಸಾಂಬಾರನ್ನ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು ಅಂತ. ನೀವು ಕೂಡ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಈ ವಿಡಿಯೋನ ನೋಡ್ತಿದ್ದೀರಾ ಅನ್ನೋದಾದರೆ ದಯವಿಟ್ಟು ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಹಾಗಾದರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.